ಸರ್, ಅದು ಡ್ರಾಮಾ ಎಲೆಕ್ಷನ್ ಸ್ಟ್ರೆಂತ್ ಇವಾಗ ಬೇಕಾ? ಇಷ್ಟು ವರ್ಷ ನಡೀತಾ ಇಲ್ವಾ? ಇಲ್ಲ, ಇವಾಗ ಮೋದಿ ಬಂದೆ ಇಡೀ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಫ್ಯಾಕ್ಟ್ರಿ ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟು ಅಂಬಾನಿ ಮುಖ್ಯಶ್ ಅವ್ರದ್ದು ಅವರು ಬೆನಿಫಿಟ್ ಅವ್ರದ್ದು ಡೆವಲಪ್ಮೆಂಟ್ ಆಗ್ತಾ ಹೊರಟು ಜನಗಳಿಗೆ ಬಡವರಿಗೆ ಏನಾಗೋದಲ್ಲ. ಇದು ಬಂದು ಒಂದು ಜಿಮಿಕ್ಸು, ಮೋದಿ ಬಂದು ಶೋಕಿ, ಲಕ್ಷಾಂತರ ರೂಪಾಯಿ ಡ್ರೆಸ್ಗಳು ಹಾಕ್ಕೊಂಡು ಲಕ್ಷಾಂತರ ರೂಪಾಯಿ ಓಡಾಡ್ತಾ ಹೊತ್ತು ಪಬ್ಲಿಕ್ಗೆ ಏನಾಗ್ತಾ ಇಲ್ಲ. ಏನು ಸರ್ಚಾರ್ಜ್ ತಗೊಂಡು ಸ್ವಚ್ಛ ಭಾರತ ಅಂತ ಸ್ವಚ್ಛ ಭಾರತ ದುಡ್ಡು ತಗೊಂಡ್ರೆ ಏನು ಮಾಡಿದ್ದೀರಾ ಜನಗಳಿಗೆ? ಏನು ಮಾಡಿಲ್ಲ. ಈ ದಾಳಿ ಬಂದು ಇದೆಲ್ಲ ಮಾಡಿರೋದನ್ನ ಹಿಡಿದ್ರೆ ಏನು ತಪ್ಪಿದೆ ಅದರಲ್ಲಿ? ಬಿ ಜೆ ಪಿ ಹೆಂಗೆ ಹಿಡಿತಾರೆ? ಅವ್ರ ಹೋಗ್ಬಿಟ್ಟು ಇವ್ರ ಮನೆ ರೈಡ್ ಮಾಡಿ ಅವ್ರ ಮನೆ ರೈಡ್ ಮಾಡಂತ ಏನು ತೋರಿಸಿ ಬಂದವ್ರ? ಅವೆಲ್ಲ ಸುಳ್ಳು. ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾವಿದ್ದೀವಿ ಯಶವಂತಪುರದ ಜೆ ಪಿ ಪಾರ್ಕ್ ಆವರಣದಲ್ಲಿ. ಈಗಾಗಲೇ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಅದೇ ದಿನೇ ದಿನಕ್ಕೆ ರಂಗೇರ್ತಾ ಇದೆ. ಹಾಗಾದರೆ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಜನಗಳು ಹೇಳ್ತಾರೆ, ನಮ್ಮ ಸಾರ್ವಜನಿಕರು ಇದ್ದಾರೆ, ಬನ್ನಿ ನೋಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಮುಂದಿನ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ ಅವರು. ಯಾಕಾಗಿ ಸರ್? 60 ವರ್ಷದಲ್ಲಿ ಆಗಿರೋ ಕೆಲಸನ 5 ವರ್ಷದಲ್ಲಿ ಮಾಡಿದ್ದಾರೆ. ಇವತ್ತು ನಮ್ಮ ದೇಶ 4ನೇ ಸ್ಥಾನದಲ್ಲಿದೆ. ಇದು ತಳಮಟ್ಟದಲ್ಲಿ ಇದನ್ನ 5 ವರ್ಷದಲ್ಲಿ ಈ ಲೆವೆಲ್ಗೆ ತಂದಿದ್ದಾರೆ. ಅದಕ್ಕೋಸ್ಕರ ಮತ್ತೆ ತಿರುಗಿ ಮೋದಿ ಪ್ರಧಾನಿ ಆಗಬೇಕನ್ನೋ ನಮ್ಮ ಆಸೆ. ರಾಹುಲ್ ಗಾಂಧಿ ಅವ್ರು ಆಗಬೇಡ? ರಾಹುಲ್ ಗಾಂಧಿ ಇನ್ನೂ ಮೈಂಡು ಫ್ಯೂಚರ್ ಇದೆ, ಮುಂದಕ್ಕೆ ನೋಡೋಣ. ಅವ್ರು ಬೆಳೀಲಿ ಮುಂದಕ್ಕೆ. ಈಗ ನೀವು ನೋಡಿರ್ಬೋದು ಬೆಳಗಿಂದ ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆಗಳು ಯಾವ ರೀತಿ ಇದೆ ಅಂತ. ಐ ಟಿ ದಾಳಿ ಆಗಿದೆ, ಅದರ ಬಗ್ಗೆ ಏನು ಹೇಳ್ತೀರಿ? ಐ ಟಿ ದಾಳಿ ಬಂದು ಇದೆಲ್ಲ ಮಾಡಿರೋದನ್ನ ಹಿಡಿದ್ರೆ ಏನು ತಪ್ಪಿದೆ ಅದರಲ್ಲಿ? ಬಿ ಜೆ ಪಿ ಹೆಂಗೆ ಹಿಡಿತಾರೆ? ಅವ್ರ ಹೋಗ್ಬಿಟ್ಟು ಇವ್ರ ಮನೆ ರೈಡ್ ಮಾಡಿ ಅವ್ರ ಮನೆ ರೈಡ್ ಮಾಡಂತ ಏನು ತೋರಿಸಿ ಬಂದವ್ರ? ಅವೆಲ್ಲ ಸುಳ್ಳು. ಈಗ ಮೈತ್ರಿ ಸರ್ಕಾರದಿಂದ ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ದಾರೆ. ಅವರು ತಕ್ಕಂಗೆ ಅವ್ರು ಹೇಳ್ಕೊಳ್ಳೇಬೇಕಲ್ಲ. ಅವರೇನೋ ಇದನ್ನ ಇದು ಮಾಡೋಕ್ಕೆ ಹೇಳಿದ್ದಾರೆ ಅಷ್ಟೇ ಅವರು. ಥ್ಯಾಂಕ್ ಯು ಸರ್. ನಮಸ್ತೆ, ನಿಮ್ಮ ಪ್ರಕಾರ ಏನು ಹೇಳ್ತೀರ? ಏನಂದರೆ ಇವಾಗ ಬಿ ಜೆ ಪಿ ಸರ್ ಸೆಂಟ್ರಲಲ್ಲಿ ಬಿ ಜೆ ಪಿ ಬರಬೇಕು. ಇಲ್ಲಿ ಇವರು ಯಾರು ಸುರೇಶ್ ಅವರು ಕಾಂಗ್ರೆಸ್ ಅವ್ರು ಬರಬೇಕು ಕ್ಯಾಂಡಿಡೇಟ್. ಸ್ಟೇಟಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ. ಈಗ ಪ್ರಧಾನಿ ಯಾರಾಗಬೇಕು ಅಂತೀರಿ? ಹಂಗಾದ್ರೆ ಮೋದಿಯವರಾಗಬೇಕು. ಮೋದಿಯವರಾಗಬೇಕಂತ. ಯಾಕಾಗಿ? ಫ್ಯೂಚರ್ಗೆ. ಇವಾಗ ಅವರು 50 ವರ್ಷದಿಂದ ಏನೋ ಮಾಡಲಿಲ್ಲ. ಇವರು ಇವಾಗ ಬಂದಿದ್ದಾರೆ, ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ, ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ರಾಹುಲ್ ಗಾಂಧಿ ಅವ್ರು ಆಗಬೇಡ? ಇನ್ನೂ ಫ್ಯೂಚರ್ ಇದ್ದಾರೆ ಅವ್ರಿಗೆ, ಇನ್ನೂ ಫ್ಯೂಚರ್ ಇದೆ ಮಾಡೋದು ಅವ್ರಿಗೆ. ಈಗಿನ ಐ ಟಿ ದಾಳಿ ಬಗ್ಗೆ ಏನು ಹೇಳ್ತೀರ? ಅದ್ರ ಬಗ್ಗೆ ಸ್ವಯಂ ಪ್ರೀತಿ ಏನೂ ಮಾಡೋಕ್ಕಾಗಲ್ಲ. ಅದು ಐ ಟಿ ಅದು ಸೆಂಟ್ರಲಿಂದ ಬರೋದು, ಅದೇನು ಸ್ಟೇಟಿಂದ ಏನು ಯಾರಿಲ್ಲ. ಯಾವುದು ಅವ್ರಿಗೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗತ್ತಾ? ಈಗ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ನಲ್ಲಿ ಐ ಟಿ ಬರುತ್ತೆ, ಆದ್ದರಿಂದ ಉದ್ದೇಶಪೂರ್ವಕವಾಗಿ ನಮ್ಮ ಪಕ್ಷದವರನ್ನೇ ದಾಳಿ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಏನು ಮಾಡೋಕ್ಕಾಗೋದಿಲ್ಲ, ಅದು ನಡೆದೇ ನಡೀತದೆ. ಮಡಿಗೆ ಇವಾಗ ಸಹಜವಾಗಿ ಗೊತ್ತಿರೋ ಜಾಗದಲ್ಲೇ ದುಡ್ಡು ರೈಡ್ ಮಾಡೋದು, ಅದಕ್ಕೆ ಏನು ಮಾಡೋಕ್ಕಾಗ್ತದೆ? ಏನು ಮಾಡೋಕ್ಕಾಗೋದಿಲ್ಲ. ಇವರು ಏನು ಮಾತಾಡಿ ಏನು ಮಾಡೋಕ್ಕೂ ಆಗೋದಿಲ್ಲ. ಥ್ಯಾಂಕ್ ಯು ಸರ್. ಹೇಳಿ, ನಿಮ್ಮ ಪ್ರಕಾರ ಈಗಿನ ರಾಜಕೀಯ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರ? ಇವತ್ತು ಐ ಟಿ ನಡೆದಿರೋದು ಬಿ ಜೆ ಪಿ ಅವ್ರು ಕುತಂತ್ರದಿಂದಲೇ ಐ ಟಿ ದಾಳಿ ನಡೆದಿರೋದು. ಇವಾಗ ಯಾರು ಐ ಟಿ ದಾಳಿ ಮಾಡಿದೆ ಇವ್ರ ಮೇಲೆ ಮಾಡಬೇಕು ಅಂದರೆ ಏನರ್ಥ? ಇವರು ಮೇಲೆ ಕುತಂತ್ರ ಇದು ಮಂಡ್ಯ ಮಾಡಿದ್ರು, ಕನಕಪುರ ಮಾಡಿದ್ರು, ಹಾಸನ ಮಾಡಿದ್ರು, ಇಲ್ಲಿ ಬೇರೆ ಕಡೆ ಮಾಡಿ ಐಟಿ ದಾಳಿ ಬೇರೆ ಬಿ ಜೆ ಪಿ ಇರ್ತಿದ್ದಲ್ವೇ, ದುಡ್ಡು ಹೊಡೆದೇ ಇಲ್ವೇ ಅವರು? ಇವರೇನೇ ಹೊಡೆದಿರೋ ದುಡ್ಡು ಇವರೇ ತಿಂದಿದ್ದಾರ? ಅಲ್ಲ, ಇದು ರಾಜಕೀಯ ಕುತಂತ್ರ. ನನ್ನ ಬಗ್ಗೆ ನಾನು ಹೇಳೋದು ಹಾಗಾದರೆ, ನಿಮ್ಮ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಐ ಟಿ ಕಂಪ್ನಿ ಮೇಲೆ ಒಂದು ಸವಾರಿ ಮಾಡ್ತಾಯಿದ್ದಾರೆ ಅಂತ ಹೇಳಿ? ಹೌದು, ಎಸ್. ಅವ್ರು ಇರ್ತಾರೆ, ಅವ್ರು ಇರ್ತಾರಲ್ಲೇ ಇರೋದು ಐ ಟಿ ಸೆಂಟ್ರಲ್ ಬ್ಯಾಂಕ್ಸ್. ಇಲ್ಲಿಂದ ನಮ್ಮ ಲೋಕಲ್ ಲೀಡ್ರು ಏನೇನು ಕಳಿಸ್ತಾರೆ ಅದ್ರ ಬಗ್ಗೆ ಸೆಂಟ್ರಲ್ ಪ್ರಧಾನಿ ಹತ್ರ ಹೋದೇ ಇಲ್ಲ. ಏನು ಅಮಿತ್ ಶಾ ಮಗನೇ ತೊಡ್ಕೊಳ್ಳ, ಅದ್ಯಾಕೆ ಹೇಳಿಲ್ಲ? ಅಮಿತ್ ಶಾ ಮಗನೇ ತೊಡ್ಕೊಳ್ಳ, ಲಕ್ಷಾಂತರ ರೂಪಾಯಿ ಕೋಟಾಂತರ ರೂಪಾಯಿ ಇತ್ತು ಅಂತ ಅವನ ಬಗ್ಗೆ ಅದನ್ನು ಚಾಪ್ಟ್ರೆ ಬರಲ್ಲ ಈಚೆ, ಹಾಗೆ ಮುಚ್ಚಾಕ್ಬಿಟ್ರು. ಅಮಿತ್ ಶಾ ಬೇರೆಯವ್ರ ಬಗ್ಗೆ ಹೇಳ್ತಾರೆ, ಅಮಿತ್ ಶಾ ಯಾರು ಅಂತ ಹೇಳಲ್ಲ. ಹಾಂ, ಅಮಿತ್ ಶಾ ಹೇಳೋದು ಇಲ್ಲಿ ಲೋಕಲ್ ಲೀಡರ್ಸು ಅವನು ಕಳಿಸೋರು ಲಿಸ್ಟು, ಇಂತಿಂಥವ್ರ ಮನೇಲಿ ಮಾಡಿ, ಇಂತಿಂಥವ್ರೆ ಈ ಕಡೆ ಮಾಡಿ ಅಂತ. ಅದನ್ನು ಐ ಟಿ ಅವ್ರಿಗೆ ಮಾಡ್ತಾಯಿದ್ದಾರೆ.
ಅಷ್ಟೇ ಹೊರತು ಐ ಟಿ ಅವ್ರಿಗೆ ಏನೂ ಗೊತ್ತಿಲ್ಲ ಇವ್ರ ಥರ ಇದೆ ಅಂತ. ಇವ್ರು ಲಿಸ್ಟ್ ಮಾಡಿ ಕಳಿಸಿದ್ರೆ ಅಲ್ಲಿ ಶಾ ಕಳಿಸ್ತಾರೆ, ಶಾ ಕಳಿಸಿದ ಮೇಲೆ ಇವರು ರೈಡ್ ಮಾಡ್ತಾರೆ. ಸರ್ ನಮಸ್ಕಾರ. ಈಗಿನ ರಾಜಕೀಯ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ? ಬೆಳಗ್ಗೆ ನಡೆದಂಥ ಐ ಟಿ ದಾಳಿ ಬಗ್ಗೆ ಏನು ಹೇಳ್ತೀರಿ? ಸರ್ ಅದು ಡ್ರಾಮಾ, ಎಲೆಕ್ಷನ್ ಸ್ಟ್ರೆಂತು ಇವಾಗ ಬೇಕಾ? ಇಷ್ಟು ವರ್ಷ ನಡೀತಾ ಇಲ್ವಾ? ಇಲ್ಲ, ಇವಾಗ ಮೋದಿ ಬಂದ ಇಡೀ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಫ್ಯಾಕ್ಟ್ರಿ ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟು ಅಂಬಾನಿ ಮುಖರ್ಜಿ ಅವ್ರದ್ದು ಅವರು ಬೆನ್ನೆ ಅವ್ರದ್ದು ಡೆವಲಪ್ಮೆಂಟ್ ಆಗ್ತಾ ಇದ್ದೊಟ್ಟು ಜನಗಳಿಗೆ ಬಡವರಿಗೆ ಏನಾಗೋದಲ್ಲ. ಇದು ಬಂದು ಒಂದು ಜಿಮಿಕ್ಸು, ಮೋದಿ ಬಂದು ಶೋಕಿ, ಲಕ್ಷಾಂತರ ರೂಪಾಯಿ ಡ್ರೆಸ್ಗಳು ಹಾಕ್ಕೊಂಡು ಲಕ್ಷಾಂತರ ರೂಪಾಯಿ ಓಡಾಡ್ತಾ ಹೋಗ್ತು, ಪಬ್ಲಿಕ್ಗೆ ಏನಾಗ್ತಾ ಇಲ್ಲ. ಏನು ಸರ್ಚ್ ತಗೊಂಡು ಸ್ವಚ್ಛ ಭಾರತ ಅಂತ ಸ್ವಚ್ಛ ಭಾರತ ದುಡ್ಡು ತಗೊಂಡ್ರೆ ಏನು ಮಾಡಿದ್ದೀರಾ ಜನಗಳಿಗೆ? ಏನು ಮಾಡಿಲ್ಲ ಸರ್. ಒಂದು ಇಡ್ಲಿ ತಿಂದ ಕೂಡ ದಾನಿಟ ಇದು ಆಗ್ತಾ ಇದೆ. ಜಿ ಎಸ್ ಟಿ ಮುಂಚೆ ಏನು ಜಿ ಎಸ್ ಟಿ ಇಲ್ಲವಾ? ಆ ದಿವಸ ದುಡ್ಡೆಲ್ಲ ಎಲ್ಲಿ ಹೋಯ್ತು? ಲೂಟಿ ಹೊಡಿತಾ ಇತ್ತು. ಜನಗಳಿಗೆ ಏನಿಲ್ಲ, ಅಂಬಾನಿ ಮುಖರ್ಜಿ ಇವ್ರಿಗೇ ಇದು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಮು. ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಇಲ್ಲ, ಇದು ವಿದ್ಯಾವರ್ಧನೆಲ್ಲ ಬೀದಿ ಪಾಲಾಗಿದ್ದಾರೆ. ಅವ್ರ ಬಗ್ಗೆ ಏನು ಕಾಲೇಜಿ ಇದೆ, ಫ್ಯಾಕ್ಟ್ರಿಲೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ನಿಮ್ದು ಅನಿಸಿಕೆ? ಹಾಂ ಹೇಳಿ. ಈಗ ಚುನಾವಣಾ ಸಮಯದಲ್ಲಿ ಐ ಟಿ ದಾಳಿ ಮಾಡ್ತಿದ್ದಾರೆ, ಈಗ ಏನ್ ಹೇಳ್ತೀರಿ? ಚುನಾವಣಾ ಸಮಯದಲ್ಲಿ ಐ ಟಿ ದಾಳಿ ಮಾಡ್ತಿರೋದು ರಾಜಕೀಯ ಪ್ರೇರಣೆ ಅನ್ಸುತ್ತಾ? ಹೌದು, ರಾಜಕೀಯ ದಾರಿ ಇದು. ಇಷ್ಟು ವರ್ಷ ಇಲ್ಲ, ಮುಂಚಿಂದ ಪ್ಲಾನ್ ಮಾಡಿಕೊಂಡು ಯಾವುದೋ ಒಂದು ತೋರಿಸ್ಬೇಕು, ಜನಗಳನ್ನ ಬ್ರೈಂಡ್ ವಾಶ್ ಮಾಡ್ಬೇಕಂತ. ಸರಿ ಓಕೆ, ಬನ್ನಿ ಈ ಕಡೆ, ಅದ್ರ ಬಗ್ಗೆ ಹೇಳ್ತಾರೆ. ಸರ್ ನಮಸ್ಕಾರ, ಹೇಳಿ. ಈಗಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಏನ್ ಹೇಳ್ತೀರಾ? ರಾಜಕೀಯ ಬೆಳವಣಿಗೆ ಫಸ್ಟ್, ನಮಗೆ ದೇಶ ಮುಖ್ಯ, ದೇಶ ರಕ್ಷಣೆ ಮುಖ್ಯ. ದೇಶ ರಕ್ಷಣೆ ಇದ್ದರೆ ನೀನು ನಾನು ಎಲ್ಲ ಸಾರ್ವಜನಿಕ ಚೆನ್ನಾಗಿರ್ತೀವಿ. ಈಗ ನಾವೆಲ್ಲರೂ ನಾವು ಮೊದಲೇ ಸ್ಟ್ರೈಕ್ ಮಾಡಿದ್ವಿ, ಸರ್ಜಿಕಲ್ ಸ್ಟ್ರೈಕು ಅದು ಇದು ಅಂತಾರೆ. ಜಮ್ಮು ಕಾಶ್ಮೀರದಿಂದ ಬಾಂಬೆ ಎಷ್ಟು ದೂರ ಇದೆ? ಅವಾಗೆಲ್ಲ ಅಲ್ಲಿಂದ ಬಂದು ಇಲ್ಲೆಲ್ಲ ಹೋಟ್ಲೆಲ್ಲ ಇದನ್ನು ಮಾಡಿದ್ರಲ್ಲ, ಅವಾಗ ಇವ್ರ ಕೈಲಿ ಒಬ್ಬನು ಹೊಡೆಯೋದಾಗಲಿಲ್ಲ ಅಲ್ಲಿ ಹೋಗಿ. ಹೌದಾ? ಈಗ ಈಗೆಲ್ಲ ಇವ್ರು ಮಾಡಿದಾಗ ಏ, ನಾವು ಹಲವಾರು ಸರಿ ಮಾಡಿಬಿಟ್ಟಿದ್ವಿ, ಹಲವಾರು ಸರಿ ಮಾಡಿಬಿಟ್ಟು. ಒಂದು ಉದಾಹರಣೆ ಅದಾವ, ಅವನು ಯಾವನು ಅವತ್ತು ಮಾಡಿದನ್ನು ಹಿಡ್ದನ್ನ ಅವನು ಇಜಿ ಇಜಿ ಅಂತ ಗೌರವ ಕೊಡ್ತಾರೆ. ಹೌದಾ? ಫಸ್ಟ್ ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕು, ಆಮೇಲೆ ದೇಶ, ಆಮೇಲೆ ಪಕ್ಷ, ಆಮೇಲೆ ನೀನು ನಾನು ನಮ್ಮ ಜೀವನ ಕಟ್ಟಿಕೊಳ್ಳೋದು. ಈಗ ಇವತ್ತು ಒಂದು ದೇಶ ಇರೋದ, ಅವಾಗ ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ, ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ. ಅವತ್ತು ಗೊತ್ತಾಗ್ತಿರ್ಲಿಲ್ಲ, ಇವತ್ತು ಗೊತ್ತಾಗ್ತಾ ಇದೆ, ಅಷ್ಟೇ ವ್ಯತ್ಯಾಸ. ಅವಾಗಲೂ ನಡೀತಿತ್ತು, ಇವಾಗಲೂ ನಡೀತಾ ಇದೆ. ಅರ್ಥ ಆಯ್ತೇನ್ರಿ? ಅರ್ಥ ಆಯ್ತಾ? ಯಾವನು ಈ ದೇಶದಲ್ಲಿ ಪ್ರತಿಯೊಬ್ಬ ಬಜೆಗೂ ಈ ದೇಶನೇ ಮುಖ್ಯ. ಯಾರು ಒಬ್ಬನು ಬಂದವನು ಯಾವನೇ ಪ್ರೈಮ್ ಮಿನಿಸ್ಟರ್ ಆಗಲಿ, ಅವ್ನು ಮಾಡಬೇಕಾದ ಮೊದಲೇ ಕರ್ತವ್ಯ ಈ ದೇಶದ ರಕ್ಷಣೆನೆ. ಹಿಂದೆ ಇದ್ದವ್ರು ಮಾಡಿದ್ರು, ಈಗಿರೋನು ಮಾಡೋನು, ಮುಂದೆ ಬರೋನು ಮಾಡ್ತಾನೆ. ಅರ್ಥ ಆಯ್ತಾ? ಇಷ್ಟೇ. ಓಕೆ ಓಕೆ. ಈಗ ಬೆಳಗ್ಗೆ ನಿಮಗೆ ಗೊತ್ತಿರಬಹುದು ಐ ಟಿ ದಾಳಿ ನಡೆದಿದೆ, ಅದರ ಬಗ್ಗೆ ಏನು ಏನು? ಈಗೇನು ಜೆ ಡಿ ಎಸ್ ಸಚಿವರಿದ್ರು, ಸಚಿವರ ಮೇಲೆ ಐ ಟಿ ದಾಳಿ ನಡೆದಿದೆ, ಅದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ದಾರೆ. ನಮಗೆ ಅದಲ್ಲ, ಕರೆಕ್ಟ್ ಆಗಿ ವ್ಯವಹಾರ ಕರೆಕ್ಟ್ ಆಗಿದ್ರೆ ಯಾರ ಬಂದು ದಾಳಿ ಮಾಡಲಿ? ಅದಕ್ಕೆ ಹಾಕಿದ್ರಿ ಕೇಳ್ಬೇಕು. ಹೌದಾ? ಯಾವ ಟೈಮ್ನಾಗ ಬಂದು ಕರೆಕ್ಟ್ ಮಾಡಿ ಕೇಳಲಿ. ಏನು ಅಳಕಿದ್ದಾಗ ಮತ್ತೆ ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವ್ರು ಹೇಳ್ತಾರೆ. ಅದ್ರ ಬಗ್ಗೆ ನಮಗೆ ಗೊತ್ತಾಗಲ್ಲ, ಯಾಕೆ ನಮಗೆ ಆ ಐ ಟಿದು ಅದ್ರದ್ದು ಗೊತ್ತಾಗಲ್ಲ. ನಮಗೆ ದೇಶದ್ದೇನು ಇದ್ರದ್ದು ಹೇಳ್ಬೋದು ಅಷ್ಟೇ, ನಾವು ಮಾಡಿದ್ವಿ ಅವಾಗೆಲ್ಲ, ನಾವು ಮಾಡಿದ್ವಿ ನಾವು ಮಾಡಿದ್ವಿ ಅಂತಾರಲ್ಲ ಇವ್ರ್ಯಾರು, ಇವ್ರು ನಮ್ಮ ಸ್ನೇಹಿತರು ಹೇಳಿದ್ರು ಅವಾಗ ಮೀಡಿಯಾ ಎದ್ದಿಲ್ಲ ಅಂತ. ಈಗ ಅವನು ಇಲ್ಲಿವರೆಗೂ ಅವ್ರು ಒಂದು ಐದಾರು ದಿವಸದಾಗ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವ್ರನ್ನ ಹೊಡೆದಾಕಿದ್ರು, ಹತ್ತು ಹದಿನೈದು ವರ್ಷ ಅವ್ನು ಉಳಿಸಿಬಿಟ್ರಲ್ಲ. ಇನ್ನು ಇಲ್ಲಿ ಅವನಿಗೆ ಯಾರು ಮಸೂಜಿ ಮಸೂಜಿ ಅಂತಂದು ಗೌರವ ಕೊಡ್ತಾ ಇದ್ದಾರೆ. ಹತ್ತು ಹದಿನೈದು ವರ್ಷದಿಂದ ಹತ್ತು ಹದಿನೈದು ದಿವಸದಾಗ ಹೊಡೆದಾಕ್ಬಿಟ್ರೆ ಅವರಿಗೆ ಮಾಡಿದಾಗ. ಹೌದಾ? ಅದಕ್ಕೆ ನಾವು ಗೌರವ ಕೊಡಬೇಕು ಅಷ್ಟೇ. ಸರಿ ಸರ್, ಈಗ ಸದ್ಯಕ್ಕೆ ಓಕೆ, ಬಂದು ಹೇಳಿದ್ದಾರೆ ಈ ಕಡೆ ಬಂದರೆ ನಾವು ಮಾತಾಡಿದ್ದೀವಿ. ಇನ್ನ ಸರ್ ನಮಸ್ತೆ. ಇಲ್ಲ ಇಲ್ಲ ಓಕೆ, ಮಾತಾಡಲ್ಲ ಅಂತಾರೆ. ಸರ್ ಹೇಳಿ. ಎಸ್, ಈಗ ಈ ಕಡೆನೂ ಹಾಗೆ ಜನಗಳಿದ್ದಾರೆ, ಬನ್ನಿ ಸಾರ್ವಜನಿಕರು ಏನಂತಾರೆ ಅಂತ ಕೇಳೋಣ. ಸರ್, ಈಗ ರಾಜಕೀಯ ಬೆಳವಣಿಗೆಗಳು ಗರಿಗೆದರ್ತಾ ಇದೆ, ಐ ಟಿ ದಾಳಿ ಮುಂಜಾನೆ, ಜೆ ಡಿ ಎಸ್ ಪಕ್ಷದವರ ಸಚಿವರ ಮೇಲೆ, ಇದು ರಾಜಕೀಯವಾಗಿ ಬಿಜೆಪಿ ಪ್ರೇರಣೆ ಅಂತಾರೆ, ಏನು ಹೇಳ್ತಾರೆ? ನಮ್ಮ ರಾಜಕೀಯ ಗೊತ್ತಿಲ್ಲಪ್ಪ ನಮ್ಗೆ, ಸಾರಿ. ಸರಿ ಓಕೆ. ಸರ್ ನಿಮ್ಮ ಏನು ಹೇಳ್ತೀರಿ? ಸರ್ ಹೇಳಬೇಕು ಅಂತಂದರೆ ಇದರಲ್ಲಿ ಸೊ ಎಲ್ಲ ಪಕ್ಷಗಳು ಮಾಡೋದು ಏನಿಲ್ಲ ಸರ್, ದೇಶಕ್ಕೆ ಅವರವರು ಬೇಯಿಸ್ಕೊಳೋದು ಬೆಳೆನ ಅಷ್ಟೇ ಅವ್ರು ನೋಡ್ತಾ ಇರೋದು. ಇದುವರೆಗೂ ಯಾರು ಬಂದರೂ ದೇಶನ ಉದ್ಧಾರ ಮಾಡೋಕ್ಕೆ ಆಗೋದಿಲ್ಲ, ಕರಪ್ಷನ್ಸು ತಪ್ಪಿಸೋಕ್ಕಾಗಲ್ಲ, ಯಾರು ಬಂದರೂ ದೇಶನ ಉದ್ಧಾರ ಮಾಡೋಕ್ಕಾಗಲ್ಲ. ಈಗ ನೆಕ್ಸ್ಟ್, ಈಗ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತಾರೆ?
ಸರ್ ಯಾರು ಪ್ರಧಾನಿ ಆದರೆ ನೋಡಿ ಸರ್, ಬೆಳಗ್ಗೆದ್ದು ನಮ್ಮ ಕೆಲಸ ನಾವು ಮಾಡಲೇಬೇಕು ಸರ್. ಯಾವನು ಬಂದು ಊಟ ಹಾಕಲ್ಲ ಸರ್ ನಮಗೆ, ಹೇಳ್ಬಿಟ್ಟಿದ್ದೀವಿ. ಯಾರು ಬಂದರೂ ಊಟ ಹಾಕಲ್ಲ ಸರ್, ನಮ್ಮ ಕೆಲಸ ನಾವೆದ್ದು ಮಾಡಲೇಬೇಕು ಅಷ್ಟೇ ಸರ್. ಎಸ್, ಇದಿಷ್ಟು ಇಲ್ಲಿನ ಜೆ ಪಿ ಪಾರ್ಕ್ ಮುಂದೆ ಮುಂಭಾಗದಲ್ಲಿ ನಡೆದಂತಹ ಸಾರ್ವಜನಿಕರ ಮಾತಾಗಿತ್ತು. ಮತ್ತಷ್ಟು ಇದೇ ರೀತಿಯ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ತಪ್ಪದೆ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.